ಸರ್ ಒಂದ್ಸಲಿ ಲೈನ್ಗಳು ಹೇಳ್ಬಿಡಿ ಸರ್, ನಾನೊಂದು ಕಾರ್ಡ್ ಹಾಕಿದ್ರೆ ಎಲ್ಲ ಅರ್ಥ ಮಾಡ್ಕೊಳ್ತಾರೆ. ಜಯಂತ್ ಅವರ ಕವಿತೆ ಇವಾಗ ನೋಡಿದ್ರಿ, ನಾನಾಡದ ಮಾತೆಲ್ಲವ ಕತ್ತಾಲಿಸು, ಆದರೂ ನೀ ಹೇಳದೆ ಒತ್ತಾಡಿಸು, ನೀ ತೋರುವ ಮುಂಗೋಪವ ಮುದ್ದಾಗಿಸು, ಕಣ್ಣಲೆ ನೀ ಮೆಲ್ಲಗೆ ಒತ್ತಾಯಿಸು, ಓದದ ಪುಸ್ತಕ ನಾನು ಎದೆಗೊತ್ತಿಕೊಳ್ಳುವೆ ಏನು, ಬಿಸಿಯ ಉಸಿರು ನೀಡಿ ಪ್ರತಿ ಸಾಲನು ಕಥೆಯಾಗಿಸು, ಓದದ ಪುಸ್ತಕ ನಾನು ಎದೆಗೊತ್ತಿಕೊಳ್ಳುವೆ. ನನ್ನ ಪಾಪಿ ಎತ್ತಿ ಬ್ಯಾಗಲ್ ಇಟ್ಕೋಬೋದಿತ್ತು ಅವಳು, ಬಟ್ ಜಯಂತ್ ಅವ್ರು ಹೇಳಿದ್ದಾರೆ ಅದು ಹಿಂಗೆ ಹೇಳ್ಕೊ ಅಂತ. ಹಂಗ ಹೋಗಿ ಗಣೇಶನ್ಗೆ ಭಾರಿ ರೋಮಾಂಚನ ಆಗ್ತಿತ್ತು ಅದನ್ನ ಕೇಳಿದಾಗ. ಇಲ್ಲಿ ಹೇಳಲಿಲ್ಲ, ನಾನು ಹೇಳ್ತಾ ಇದ್ದೀನಿ. ಮಧುರ ಕನಸಿನ ಕದ ತೆರೆದೇ ಇಡುವೆನು ಸದಾ, ಒಂಟಿ ನಾನಾದರೂ ಸಂಭಾವಿತ, ಒಂಟಿ ನಾನಾದರೂ ಸಂಭಾವಿತ. ಅತಿ ನೋ ನಾನ್ ಸೆನ್ಸ್ ಪರ್ಸನ್ ನಾನು ಅಂತ. ಸರಳ ಸಂಗತಿಯಲ್ಲಿ ಸಲಿಗೆ ಸಂಭವಿಸಲಿ, ಸಿಂಪಲ್ ಆಗ್ಬೇಕಂತೆ ಸಲಿಗೆ, ಕಾಂಪ್ಲಿಕೇಶನ್ ಬೇಡ. ಜಂಟಿ ಅಭ್ಯಾಸಕ್ಕೆ ಸುಸ್ವಾಗತ, ತೆರೆಯ ಮರೆಯ ವಿಷಯ ತುಂಬಾ ಇದೆ, ಕೃಪಯಾ ಹಿಂಬಾಲಿಸು. ನಿನ್ನ ಸೆಳೆತದ ಸವಿ ಬರೆಯಲಾರನು ಕವಿ, ಆಗ್ತಾ ಇಲ್ಲ ಬರೆಯಕ್ಕೆ ಅಂತ ಬಯೋಗ್ರಫಿ ತರ ಹೇಳ್ಬಿಟ್ಟಿರ್ತೇನೆ ಸರ್, ಬರೆಯಲ್ಲಪ್ಪ. ನಿನ್ನ ಸೆಳೆತದ ಸವಿ ಬರೆಯಲಾರನು ಕವಿ, ಮನದಿ ಬರೀ ನಿನ್ನದೇ ಚಿತ್ರೋತ್ಸವ. ಯಾವ ತರ ಚಿತ್ರ ಅಂತ ನೋಡಿದ್ರೆ, ಪಂಚನಾಮೆಯ ಬಿಡು ಪ್ರಥಮ ಚಿಕಿತ್ಸೆಯ ಕೊಡು, ಮಾಡಿ ಸದ್ದಿಲ್ಲದ ಅಪಘಾತವ. ಸೌಂಡ್ಲೆಸ್ ಆಕ್ಸಿಡೆಂಟ್, ಸೌಂಡ್ ಇಲ್ಲದ ಹೆಂಗ್ ಸರ್ ಆಕ್ಸಿಡೆಂಟ್, ನೀವೇ ಹೇಳ್ಬೇಕಲ್ಲ ಅವಾಗಿಂದ ಹೋಗುವಂತ ಇದ್ವಿ ಹಂಗ. ಉಭಯ ಹೃದಯ ಅದಲೂ ಬದಲಾದರೆ ನೀನೇ ಸಂಭಾಳಿಸು, ಎಲ್ಲ ರೆಸ್ಪಾನ್ಸಿಬಿಲಿಟಿ ಅವ ಮೇಲೆ ಅವಳ ಮೇಲೆ ಹಾಕ್ಬಿಟ್ಟ ಗಣೇಶ. ಹೌದೌದು, ನನ್ನ ಹಾರ್ಟ್ ನಿಂಗೆ, ನಿನ್ನ ಹಾರ್ಟ್ ನನಗಾದ್ರೆ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೀನೇ ಮ್ಯಾನೇಜ್ ಮಾಡೋ, ನನ್ನ ಕೈಲಿ ಆಗಲ್ಲ ಅಂತ. ಸೊ ಇದು ಜಯಂತ್ ಅವರ ಸನ್ನಿವೇಶ. ಅದು ನಾನು ಅವರು ಧಾರವಾಡ ಇಲ್ಲೇ ಮಾತಾಡೋದು, ಒಂದ್ಸತಿ ಗಣೇಶನು ಧಾರವಾಡ ಇಲ್ಲೇ ಮಾತಾಡ್ತಾರೆ. ಮುಂಬೈಲಿ ನಡೆದಿದ್ದು, ಜನ್ಯ ಒಂದು ಸ್ಟುಡಿಯೋ ಹಾಕಿದ್ದ, ಈ ಇಡೀ ಚಿತ್ರನ ಅಲ್ಲೇ ರೆಕಾರ್ಡ್ ಮಾಡ್ತೀನಿ ಅಂತ. ಅಲ್ಲಿ ಜಯಂತ್ ಸರ್ನು ಕರ್ಕೊಂಡು ಹೋಗಿದ್ದೆ, ಜಯಂತ್ ಸರ್ ನಾನು ನನ್ನ ಯೋಗಿ ಅಮೋಲ್ ಎಲ್ಲ ಬಂದಿದ್ರು. ಅಲ್ಲಿ ಮೊದ್ಲಿಗೆ ಬೇರೆ ಏನೋ ಬರೆದಿದ್ರು, ಏನೇನೋ ತಾನಾನನ ತಾನಾನನ ಉನ್ಮಾದಕ ಅಂತ ಬರೆದ್ರು. ಸ್ವಲ್ಪ ಜಾಸ್ತಿ ಆಗ್ಬಿಡ್ತದೆ ಸರ್ ಇದು, ಬೇಡ ಏ ಇರ್ಲಿ ಬಿಡಲೆ ಅಂದ್ರು. ಉನ್ಮಾದಕ ಬಂದ್ರೆ ಮತ್ತೆ ಉತ್ಪಾದಕ ಈ ತರದ ಅವನೊಂದ್ಸತಿ ನಾನು ಹೂ ಬಂದು ಬಿಡ್ತೀನಿ ನೀವು ಕೇಳಿ ಅಂದ್ರೆ ಅವರೇ ಹೇಳಿದ್ರು, ನೀವು ನಾಳೆ ನೀವೇ ಬೇಡ ಅಂತೀನಿ ನೋಡ್ರಿ ಇದು ನಾನು. ಕೊನೆಗೆ ಅಲ್ಲಿ ಬರ್ತಾ ಒಂದ್ ನಾಲ್ಕಾರು ಸಾಲು ಬರೆದ್ರು ಅವರಿಗೆ, ನಾನು ತುಂಬಾ ಇಂಪೋಸ್ ಮಾಡಬಾರದು. ಈಗ ನಾನು ನನ್ನ ಗೆಳೆಯರು ಸುಮಾರು ಚಿತ್ರಗಳಿಗೆ ಹಾಡು ಬರೀತೀನಿ, ಗಣೇಶನ್ಗೆ ಯಾವ್ದೊಂದು ಬರೀತೀನಿ ಅಂದ್ರೆ ಅವನೊಂದ್ ಸೂಕ್ಷ್ಮದಲ್ಲಿ ಹೇಳಿ ಸುಮ್ಮನ ಬಿಡ್ತಾನೆ, ಯಾಕಂದ್ರೆ ನಾವ್ ಏನ್ ಬರೀತೀವಿ ನಮ್ಗೆ ಗೊತ್ತಿರಲ್ಲ, ಇವ್ರ ಹತ್ರ ಬಡ್ಕೊಳ್ಳೋದು ವೇಸ್ಟ್ ಅಂತ ಸುಮ್ಮನ ಬಿಡ್ತಾರೆ. ನಮ್ಮ ಇಂಡಿಯನ್ ಸಿನಿಮಾಗಳಲ್ಲಿ ಅಥವಾ ಯಾವುದೇ ಭಾರತೀಯ ಸಿನಿಮಾಗಳಲ್ಲಿ 70% ಮೇಲೆ ಪ್ರೀತಿ ಮೇಲೇನೆ ಇರುತ್ತೆ ಹಾಡುಗಳು.
ಆಮೇಲೆ ಈ ದೇಶದ ಈ ಈ ರೇಂಜಿನ ಜನಸಂಖ್ಯೆಗೆ ಕಾರಣನೇ ಪ್ರೀತಿ. ಅದು ನಾವು ಎಲ್ಲ ಪ್ರೀತಿಸ್ತವ್ರೆ. ನಮ್ಮ ದ್ವೇಷ ಕೂಡ ಪ್ರೀತಿಯ ಇನ್ನೊಂದು ರೂಪ ಆಗಿರುತ್ತೆ ಬಿಟ್ರೆ ಇನ್ನೇನಿಲ್ಲ. ಅದನ್ನ ಇಷ್ಟೇ ಹೇಳಿದ್ ನಾನು ಅವ್ರಿಗೆ. ತುಂಬಾ ಉದ್ದುದ್ದ ಮೀಟರ್ ಇದೆ ಜನ್ಯ. ನಾನು ಮೊದಲನೇ ಸತಿ ಕೆಲಸ ಮಾಡ್ತಿದ್ದೀವಿ ವೆಸ್ಟರ್ನ್ ಮೆಲಡಿ. ತುಂಬಾ ಡೆಪ್ತಿಗೆ ಏನೋ ಒಂದು ಟ್ರೈ ಮಾಡ್ರಿ, ಆಮೇಲೆ ತಿದ್ಕೊಳ್ಳೋಣ ಅಂತ ಹೇಳಿದ್ದೆ. ಬರಿತಾ 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 ಅದನ್ನ ಹಿಡಿದ್ರು ಫಸ್ಟ್ ಮುದ್ದಾಗಿಸು ಕದ್ದಾಲಿಸು ಈ ತರದ್ದು. ಅವ್ರ ಫಾರ್ಮೆಟೇ ಬೇರೆ, ಅದು ಬಹಳ ಅಚ್ಚುಕಟ್ಟು ಮತ್ತು ತುಂಬಾ ಪರ್ಫೆಕ್ಷನಿಸ್ಟ್ ಅವರು. ಸೊ ಅವರಿಗೊಂದು ಧನ್ಯವಾದ. ಇಷ್ಟ ಆದ್ಮೇಲೆ ಈಗ ಅವ್ರ ಹಾಡನ್ನ ಈಗ ರೆಕಾರ್ಡಿಂಗ್ ಮಾಡಿ ಸೋನು ಅವರಿಗೊಂದು ನಾನು ವೇದಿಕೆಯಲ್ಲಿ ದೊಡ್ಡ ನಮನ ಹಾಕ್ಲೇಬೇಕು. ಯಾಕಂದ್ರೆ ತುಂಬಾ ಖುಷಿ ಪಟ್ಟು ಹಾಡಿದ್ರು ಈ ಚಿತ್ರದ ಎರಡು ಹಾಡು ಹಾಡಿದ್ದಾರೆ. ಒಂದು ಇದು, ಇನ್ನೊಂದು ನಾನು ಬರೆದಿದ್ದು. ನಾವು ಬದುಕಿರಬಹುದು ಪ್ರಾಯಶಃ, ಇಲ್ಲ ಕನಸಿರಬಹುದಿದು ಪ್ರಾಯಶಃ ಅಂತ. ಅದನ್ನ ಹಾಡಬೇಕಾದ್ರೂ ಅಷ್ಟೇ ತುಂಬಾ ಮನಸ್ಸಿಂದ ಹಾಡಿದ್ದಾರೆ. ತುಂಬಾ ಧ್ಯಾನದಲ್ಲಿ ರೆಕಾರ್ಡ್ ಮಾಡಿದ ಅದನ್ನ ಅರ್ಜುನ್ ಜೇನೆ. ನಾನು ಸತತವಾಗಿ ಆ ರೆಕಾರ್ಡಿಂಗ್ ಶುರುವಾದಾಗಿಂದ ಮುಗಿಯೋವರೆಗೂ ಫೋನಲ್ಲಿ ಟಚ್ಚಲ್ಲಿದ್ದೆ. ಬಟ್ ಇಬ್ರು ಪೋಸ್ಟ್ ಕರೋನಾದ ಒಂದು ಮೂಡಲ್ಲಿ ತುಂಬಾ ಎಂಜಾಯ್ ಮಾಡ್ಕೊಂಡು ಎರಡು ಹಾಡುಗಳನ್ನ ಹಾಡ್ಕೊಟ್ಟಿದ್ದಾರೆ ಸೋನು ಅವರು. ಪ್ರತಿ ಪದದ ಪ್ರತಿ ಪದದ ಪಕ್ಕನೆ ಅವರು ದೇವನಾಗರಿ ಹಿಂದಿಲಿ ಬರ್ಕೋತಾರೆ ಪದದ ಅರ್ಥ. ಆಮೇಲೆ ಆ ಸ್ವರಗಳು ಅಷ್ಟೇ, ಅವರ ಪ್ಲಾನಿಂಗೆ ಬೇರೆ ಇರುತ್ತೆ. ಸ್ವರದ ತಲೆ ಮೇಲೆ ನಿಂತು ಒಂದು ಅಕ್ಷರನ ಆಚೆ ಬಿಡ್ತಾರೆ, ನಾಭಿಯಿಂದ ಹಾಡೋದು ಮತ್ತೆ ಮನಸ್ಸಿಂದ ಹಾಡುತ್ತಾರೆ. ಅದು ತುಂಬಾ ಎಂಜಾಯ್ ಮಾಡ್ಕೊಂಡು ಹಾಡಿದ್ರಂತೆ ಜನ್ಯ. ಜನ ಯಾವಾಗಲಾದ್ರೂ ಸಿಕ್ಕಾಕ್ ಕೇಳಿ ಬರಬೇಕಿತ್ತು ಅವನು, ಕಾರಣ ಅಂತ ಕಂಡು ತಡ ಆಗ್ತಿದೆ. ನಮ್ಮ ಇಡೀ ಚಿತ್ರತಂಡದ ಫೇವ್ರೆಟ್ ಹಾಡುಗಳಲ್ಲಿ ಇದು ಒಂದು. ಇನ್ನ ನಾಲ್ಕೈದು ಹಾಡುಗಳನ್ನ ತಮ್ಮ ಸನ್ನಿಧಿಗೆ ಅತಿ ಶೀಘ್ರದಲ್ಲೇ ತಗೊಂಡ್ಬರ್ತೇವೆ. ಯಾವತ್ತಿಗೂ ಸಂಗೀತಾತ್ಮಕವಾಗಿರಬಹುದು. ತುಂಬಾ ಜನ ಮಾಧ್ಯಮ ಮಿತ್ರರೆಲ್ಲ ನಮಗೆ ಮಿತ್ರರು ಹೌದು, ಪ್ರೇಕ್ಷಕರು ಹೌದು, ಹೊಗಳಿದ್ದೀರಿ, ಬೈದಿದ್ದೀರಿ, ಕಷ್ಟಾಂದ ಕೈ ಹಿಡಿದಿದ್ದೀರಿ, ತುಂಬಾ ಹಾರಾಡಿದಾಗ ತಲೆ ಮೇಲೆ ಮೊಟ್ಕಿತೀರಿ, ಎಲ್ಲರೂ ಹಿಂದೆ ಇದ್ದೀರಿ. ಸೊ ಇದೊಂದು ಪ್ರಚಾರದ ಜರ್ನಿ ಇವತ್ತಿಂದ ಶುರು ಆಗ್ತದೆ. ನಿಮಗೆ ಅತಿ ಶೀಘ್ರದೆಲ್ಲ ಎಲ್ಲ ಹಾಡುಗಳನ್ನು ನಿಮಗೆ ತಲುಪಿಸ್ತೇವೆ. ಹಾಗೆ ಇನ್ನೊಂದು ಒಂದು ಟೋಲ್ ಫ್ರೀ ಹೇಳಬಹುದಾ ಇಲ್ಲ ಗಾಳಿಪಟ ಟೂ ಚಿತ್ರಕ್ಕೆ ಸಂಬಂಧಪಟ್ಟ ಎಲ್ಲ ವಿಡಿಯೋ, ಎಲ್ಲ ಚಿತ್ರಗಳು, ಎಲ್ಲ ವಿವರಗಳು, ತಮ್ಮ ಅನಿಸಿಕೆಗಳು ಎಲ್ಲವನ್ನು ಈ ನಂಬರಲ್ಲಿ ಪಬ್ಲಿಕ್ ಜೊತೆ ಶೇರ್ ಮಾಡ್ಕೋತೀವಿ. ಮುಂದೆ 9538669922 ನಿರ್ಮಾಪಕರು ಈ ನಂಬರನ್ನ ವೀಕ್ಷಕರಿಗೆ ತೋರಿಸಬೇಕಾಗಿ ವಿನಂತಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.